ಓಕೆ, ಸೊ ಹೇಗಿದೆ ಈಗ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಗೋಲ್ಸ್ ಏನಿದೆ, ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ರಿ? ಗೋಲ್ಸ್ ಐ ಥಿಂಕ್ ನಮ್ಮ ಪ್ರೊಡಕ್ಷನ್ ಹೌಸ್ ಗೆ ಇನ್ನು ಕೆಲವು ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ನಂಗೆ ತುಂಬಾ ಆಸೆ. ಇನ್ಫ್ಯಾಕ್ಟ್ ಅವತ್ತು ಯಾರಿಗೂ ಹೇಳ್ತಾ ಇದೆ ದಟ್ ಯುನೋ, ಯಾವತ್ತು ಒಬ್ರು ನಿರ್ಮಾಪಕರು ಈ ಸಿನಿಮಾದಲ್ಲಿ ಬಂದಾಗ ಅವ್ರಿಗೆ ಒಂದೆರಡು ಸಿನಿಮಾ ಮಾಡಿ ಅಂದರೆ ಅವ್ರು ಏನೋ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದರೆ ದೇ ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್. ಬಟ್ ಐ ಥಿಂಕ್ ನನ್ನ ಫೋಕಸ್ ಏನಂದರೆ ಟು ಅಪಾಯಿಂಟ್ ಅಂದರೆ ಇನ್ಫ್ಯಾಕ್ಟ್ ಇಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್ ಹೇಳೋಕ್ಕೆ ಇದು ದಟ್ ಯುನೋ ಒಳ್ಳೆ ಸ್ಕ್ರಿಪ್ಟ್ಸು ಅಥವಾ ಒಳ್ಳೆ ರೈಟರ್ಸ್ ಇದ್ದಿದ್ರೆ 100% ನನಗೆ ಅಂದರೆ ಪ್ರೊಡಕ್ಷನ್ ಹೌಸ್ ಓಪನ್ ಇದೆ ನೋಡೋಕ್ಕೆ. ಸ್ಪೆಷಲಿ ಜನರಿದ್ದಾರೆ ಇಲ್ಲಿ, ನಾನು ಐ ಹ್ಯಾವ್ ಅ ಟೀಮ್ ಆಫ್ ಪೀಪಲ್ ಅಂದರೆ ಸ್ಕ್ರಿಪ್ಟ್ಸ್ ಕೇಳ್ತಾ ಇರ್ತಾರೆ, ಮತ್ತು ಒಬ್ಬರು ರೈಟರ್ಸ್ ಯಾರಾದರೂ ಇದ್ದಿದ್ರೆ ಹೊಸಬ್ರು, ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಎಕ್ಸ್ಪ್ಲೋರ್ ದ್ಯಾಟ್. ಆ್ಯಂಡ್ ಹೊಸ ನಿರ್ದೇಶಕರು ಕೂಡ, ಹೊಸ ಆ್ಯಕ್ಟರ್ಸ್. ಐ ಫೀಲ್ ಲೈಕ್ ನಾವು ಆ್ಯಸ್ ಪ್ರೊಡ್ಯೂಸರ್ಸ್ ನಾವು ಇದು ಮಾತು ಹೇಳಿಲ್ಲ ಅಂದರೆ ಯಾರು ಮುಂದಕ್ಕೆ ಬರಲ್ಲ. ಎಲ್ಲರೂ ಹೇಳ್ತಾರೆ ಯಾರು ಇಲ್ಲ ನಾವು ಸಿಕ್ಕಿಲ್ಲ ಇದು ಅಂತ, ಬಟ್ ಹೂಸ್ ಅಪ್ರೋಚಿಂಗ್ ಹೂಮ್ ಅಂದರೆ ಹೆಂಗೆ ಅದು ಕಾಂಟ್ಯಾಕ್ಟ್ ಅಂದ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ವೇ ಟು ಟೆಲ್ ಪೀಪಲ್ ದಟ್ ನಿಮ್ಗೆ ಏನಾದರೂ ಸ್ಕ್ರಿಪ್ಟ್ ಇದ್ದಿದ್ರೆ 100% ಕಳಿಸಿ, ಆ್ಯಂಡ್ ಇಫ್ ಯು ಲೈಕ್ ಇಟ್ ಹೂ ನೋಸ್ ಒಂದು ಸಿನಿಮಾ ಮಾಡ್ಬೋದು ವಿತ್ ದಟ್ ಮೈಟ್ ಬಿ ಅ ಬಿಗ್ ಹಿಟ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಗೋಲ್ ಏನಂದರೆ ಒಳ್ಳೆ ಸಿನಿಮಾ ಬರಬೇಕು, ಎಸ್ಪೆಷಲಿ ಕಂಟೆಂಟ್ ಡ್ರಿವನ್ ಫಿಲ್ಮ್ಸ್. ಅದೇ ಫೋಕಸ್ ನಮ್ಮ ಫೋಕಸ್ ಅದೇ ಇದೆ ಅಂದರೆ ಬಿಗ್ಸ್ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತೀವಿ, ಬಟ್ ಅಪಾರ್ಟ್ ಫ್ರಮ್ ದಟ್ ಐ ವಾಂಟ್ ಟು ಡೂ ಸಮ್ ಗುಡ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಅಂತ ಹೇಳ್ಬೋದು. ಸೊ ಬಿಗಿನಿಂಗ್ ಅಲ್ಲಿ ಒಂದು ಮರ್ತಾ ನಾನು, ಮಾಂಡ್ರೆ ನಿಮ್ಮ ಸರ್ನೇ ಆಗಿದೆಲ್ಲ, ಸೊ ಹೇಗೆ ಎಲ್ಲಿಂದ ತುಂಬಾ ಹಿಂದಿಂದನೂ ಬಂದಿದೆಯಾ ಅಥವಾ ಹೇಗೆ ಮಾಂಡ್ರೆ ಸರ್ನೇ? ಮಾಂಡ್ರೆ ಮಹಾರಾಷ್ಟ್ರನ್ ಸರ್ನೇಮ್ ಅಂದ್ರೆ, ಬಟ್ ಹುಟ್ಟಿದ ಬೆಳೆದಿದ್ದೆಲ್ಲ ನನಗೆ ಬ್ಯಾಂಗ್ಳೂರ್, ನನ್ನ ತಂದೆ ಕೂಡ. ಸೊ ತಾತ ಫ್ರಮ್ ಎಲ್ಲ ಇಲ್ಲ ಎಲ್ಲರೂ ಬ್ಯಾಂಗ್ಳೂರ್, ಎಲ್ಲರೂ ಬ್ಯಾಂಗ್ಳೂರ್ ಅಂದರೆ ಅದಕ್ಕೆ ನಮ್ಮ ಮರಾಠಿ ಮಾತಾಡ್ತೀವಿ. ಬಟ್ ಅದು ತುಂಬಾ ಒಂದು ಮಿಕ್ಸ್ ಇರುತ್ತೆ, ಕನ್ನಡ ಮರಾಠಿ ಮಿಕ್ಸ್, ಯಾಕಂದರೆ ಅವ್ರದ್ದೆಲ್ಲ ಬೆಲ್ಗಾಮ್ ಎಲ್ಲ ಇರೋರು. ಸೊ ಫ್ರಮ್ ದೇರ್ ದಟ್ ಒಂದು ಮಿಕ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಬಾಂಬೆಗೆಲ್ಲ ಹೋದಾಗ ಈ ಮರಾಠಿ ಆ ಮರಾಠಿ ತುಂಬಾ ಒಂಥರ ಡಿಫ್ರೆನ್ಸ್ ಇರುತ್ತೆ. ಬಟ್ ಯಾ, ಸೊ ಅಲ್ಲಿಂದನೇ ಬಂದಿರೋದು. ನನ್ನ ಪ್ರತಿಯೊಂದು ಸಲ ಅದಕ್ಕೆ ನಂಗೆ ಭಯ ಆಗುತ್ತೆ, ನಾನು ನನ್ನ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗ್ತೀನಲ್ಲ ನಂಗೆ ಭಯ ಆಗುತ್ತೆ. ಯಾಕಂದರೆ ಅವ್ರು ಫಸ್ಟು ಅವರೆಲ್ಲ ಆಂಟೀಸ್ ಎಲ್ಲ ಕೂತ್ಕೊಂಡು ಅವ್ರು ನಂಗೆ ದೂರದಿಂದ ನೋಡ್ತಾ ಇರ್ತಾರೆ ನನಗೆ ಫಸ್ಟು, ಆ ಲುಕ್ ನೋಡಿದ ತಕ್ಷಣ ನನಗೆ ಭಯ ಆಗುತ್ತೆ. ಬಿಕಾಸ್ ದೇ ವಿಲ್ ಬಿ, ನನ್ಗೆ ಗೊತ್ತು ಆ ಲುಕ್ ಏನಂತ, ಅದು ಪ್ರಶ್ನೆ ಬರುತ್ತೆ ಅಂತ. ಸೊ ನನಗೆ ಏನೋ ಅಲ್ಲಿ ಇಲ್ಲಿಲ್ಲ ನೋಡ್ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ. ಬಟ್ ದಿಸ್ ಇಸ್ ಲೈಕ್ ದಟ್ ಆಂಟಿ ಅಲ್ಲು ಯಾವಾಗ ಮದ್ವೆ ಅಂತ. ಓಕೆ, ಸೊ ಮದುವೆ ಬಗ್ಗೆ ಹೇಳಬೇಕಂದ್ರೆ ಗೊತ್ತಿಲ್ಲ ಏನು, ಬಟ್ ಡೆಫಿನೆಟ್ಲಿ ಮದುವೆ ಆಗಬೇಕು. 100% ಐ ವಾಂಟ್ ಟು ಗೆಟ್ ಮ್ಯಾರಿಡ್. ಕೆಲವು ಜನರು ಇದ್ದಾರೆ ನಾನು ಮದುವೆ ಆಗಲ್ಲ ಲೈಫಲ್ಲಿ ಇದು ಅದು ಅಂತ, ಬಟ್ ಐ ಡೆಫಿನೆಟ್ಲಿ ವಾಂಟ್ ಟು ಫೈಂಡ್ ದ ರೈಟ್ ಪರ್ಸನ್. ಸೊ ಅದು ಅದು ಅವರಿಲ್ಲ ಅಂತಂದ್ರೆ ಏನು ಮಾಡೋದು? ಸೊ ಇಫ್ ಎನಿ ಕ್ಯಾಂಡಿಡೇಟ್ಸ್ ಅದೇ ಓಕೆ, ಪ್ರೊಡಕ್ಷನ್ಗೆ ಹೇಗೆ ಸಿನಿಮಾಗಳಿಗೆ ಯಾರಾದರೂ ಸ್ಕ್ರಿಪ್ಟ್ ಇದ್ರೆ ಬನ್ನಿ ಅಂತ ಹೇಳೋದು. ಅದೋಕೆ ಇವಾಗ ಇದು ಸ್ಕ್ರಿಪ್ಟ್ ಅಲ್ಲ, ಇದು ಇದು ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಆ ಕಲ್ಪನೆಗಳೆಲ್ಲ ಅದೆಲ್ಲ ನಾನು ಇವಾಗ ಈ ವಯಸ್ಸಿಗೆ ನಾನು ಐ ಡೋಂಟ್ ಹ್ಯಾವ್ ಎನಿ ಅಂದ್ರೆ 23-24ಗೆಲ್ಲ ಅದಿರುತ್ತೆ, ಈ ತರ ಇರ್ಬೇಕು ಆ ತರ ಇರ್ಬೇಕು ಇತ್ತು ಅಂದ್ರೆ ಓಕೆ, ಅವ್ರು ತುಂಬಾ ಟಾಲ್ ಆಗಿರ್ಬೇಕು, ಈ ತರ ಇರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಅದೆಲ್ಲ ಇತ್ತು. ಬಟ್ ಐ ಥಿಂಕ್ ನೌ ಐ ಆಮ್ ಜಸ್ಟ್ ಲೈಕ್ ಒಂದು ವೆರಿ ಸ್ವೀಟ್ ಅಂಡ್ ನೈಸ್ ಪರ್ಸನ್. ಅಂದ್ರೆ ಅವ್ರ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು ಅಷ್ಟೇ ಇಂಪಾರ್ಟೆಂಟ್ ಅಂತ. ಅದು ಎನಿ ಅಂದ್ರೆ ಬರೀ ಇಂಡಸ್ಟ್ರಿಯಲ್ ಇರ್ಬೇಕು ಅಥವಾ ಇಲ್ಲ ಅಂತ, ದಟ್ಸ್ ಅದು ಒಂದು ಕಂಪಲ್ಷನ್ ಅಂತ ಇಲ್ಲ. ಲವ್ಲಿ ಲವ್ಲಿ ಶರ್ಮಿಲಾ, ತುಂಬಾ ದಿನಗಳ ನಂತರ ಸಿಕ್ಕು, ತುಂಬಾ ಮಾತಾಡಿದ್ವಿ. ನನಗೊಂದು ಹೊಸ ಟೈಟಲ್ ಬೇರೆ ಕೊಟ್ರಿ ನೀವು, ಆಂಟಿ ಇಲ್ಲ ಆಂಟಿ ಮಾಡಿದ್ರಿ. ನೋ, ಬಿಕಾಸ್ ಅವ್ರಿಗೆ ಅದು ಒಂದು ಲುಕ್ ಇರುತ್ತೆ ಅದು. ಸೊ ದಟ್ಸ್ ವಾಟ್ ಯು ಗೇವ್ ಮಿ ದಟ್ ಲುಕ್, ಅದಕ್ಕೆ ನಾನು ಹೇಳ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಶರ್ಮಿಲಾ, ಮುಂದಿನ ನಿಮ್ಮೆಲ್ಲ ಪ್ರಾಜೆಕ್ಟ್ ಒಳ್ಳೇದಾಗ್ಲಿ.